ಇದು ಈ ರೀತಿಯ ಬಜೆಟ್ನ ಬಬ್ಬ ನಾವು ಏನು ಭಾಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಜನ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರಾತ್ರಿ ಕಂಡು ಕನಸು, ಹಗಲು ಕಂಡು ಕನಸು, ಅದು ಯಾವಾಗ ದಾರಿಗೆ ಬರೋದು, ಇದಕ್ಕೆ ಬರೋದೋ ಗೊತ್ತಿಲ್ಲ. ಇಂಪ್ಲಿಮೆಂಟೇಷನ್ ಇದು ಕೇವಲ ಕೇಂದ್ರ ಸರ್ಕಾರ ಮತ್ತು ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಬಜೆಟ್ ಅಷ್ಟೆ. ಅದು ಹೊರತುಪಡಿಸಿದ್ರಲ್ಲಿ ಏನು ವಿಶೇಷ ಇಲ್ಲ. ಇವರು ಏನು ಮಾಡ್ತೀವಿ ಅನ್ನೋದ್ರಲ್ಲಿ ಏನಿಲ್ಲ. ಇಲ್ಲಿ ಬಂಡವಾಳ ಬರೀ ಅದಕ್ಕೆ ದೂಷಣೆ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಪುಟಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅವರಿಂದ ಹೀಗಾಗಿದೆ, ಅವರಿಂದ ಹಿಂಗಾಗಿದೆ, ಅವರಿಂದ ಹಿಂಗಾಗಿದೆ. ಇದೇ ಇಲ್ಲಿರ್ತಕ್ಕಂಥದ್ದು ಪ್ರಮುಖವಾಗಿ ನನ್ನ ಅಭಿಪ್ರಾಯದ. ಇಲ್ಲಿ ಆಯ್ತಪ್ಪ ಅವರಿಂದ ಹಿಂಗಾಗಿದೆ. ಈಗ ನೀವು ಇದು ಒಂದೇ ವರ್ಷ 85,000 ಕೋಟಿ ಸಾಲಕ್ಕೆ ಅರ್ಜಿ ಹಾಕ್ತಾ ಇದ್ದೀರಲ್ಲ, ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಈಗ 85,000 ಕೋಟಿನ. ಇಲ್ಲಿ ನಾಡಿನ ಜನತೆ ಬಹುಶಃ ಈಗ ನೀವು ಈ ವರ್ಷ 175,000 ಕೋಟಿನ ನಿರೀಕ್ಷೆ ಇಟ್ಕೊಂಡಿದ್ದೀರಿ. 175,000 ಕೋಟಿ ನಾಡಿನ ಜನತೆ ತೆರಿಗೆ ಕಟ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಹಲವಾರು ಬಾಬ್ತಗಳಿಂದ. ಅದಲ್ಲದೆ ಇನ್ನು ಕೇಂದ್ರ ಸರ್ಕಾರದ GST ಇರ್ಬೋದು, ಮೊದಲಿರ್ಬೋದು, ಎಲ್ಲ ಹೇಳ್ಕೊಂಡಿದ್ದೀರಿ ಬೇರೆ ಬೇರೆ ಸೆಕ್ಟರ್ನಿಂದ. ಇವತ್ತು 85,000 ಕೋಟಿ ಸಾಲ ಯಾಕೆ ಮಾಡ್ತಾ ಇದ್ದೀರಿ? ಇದನ್ನು 327,000 ಕೋಟಿಗೆ ಏರಿಕೆ ಮಾಡ್ಕೊಂಡು ಅದರಲ್ಲಿ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಆ ದುಡ್ಡನ್ನು ಉಪಯೋಗ ಮಾಡ್ತಾ ಇದ್ದೀರಿ? ರಾಜ್ಯದ ಅಸೆಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಈ 327ರಲ್ಲಿ ನೀರಾವರಿ ಸೌಲಭ್ಯಗಳಿಗೆ, ಕೃಷಿಗೆ ಸಂಬಂಧಪಟ್ಟಾಗೆ, ಜನರ ಬದುಕನ್ನು ಕಟ್ತಕ್ಕಂಥದ್ದಕ್ಕೆ ಕೈಯೊಡ್ಡಿ ಬೇಡದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿ ಕುಟುಂಬಗಳನ್ನು, ಆ ಒಂದು ವರ್ಗದ ಜನಗಳನ್ನು ಸ್ವಂತ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಷ್ಟು ಮಟ್ಟಿಗೆ ನಿಮ್ಮ ಈ ಬಜೆಟ್ಟು ಇವತ್ತು ಕಾರ್ಯರೂಪಕ್ಕೆ ಬರುತ್ತೆ? ಅದರಿಂದ ಈ ಒಂದು ಬಜೆಟ್ ಭಾಳ ನಿರೀಕ್ಷೆ ಇಟ್ಟುಕೊಂಡು ಏನು ಓದಿದ್ದಾರೆ. ಇದು ಕೇವಲ ಕೇಂದ್ರ ಸರ್ಕಾರ, ಯಾಕೆಂದರೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುಮಧುರವಾದಂಥ ಬಾಂಧವ್ಯ ಇಟ್ಕೋಬೇಕು. ಇಲ್ಲಿ ಯಾವ ಪಕ್ಷದ ಸರ್ಕಾರಗಳಾದರೂ ಇರಲಿ, ನಾವು ಘರ್ಷಣೆಗೆ ಅವಕಾಶ ಕೊಟ್ಟರೆ, ಪ್ರತಿನಿತ್ಯ ನೀವು ಕೇಂದ್ರ ಸರ್ಕಾರದ ಮೇಲೆ ದೂರತ್ತು ಹೊರಿಸ್ತಾ ಇದ್ದರೆ ನಿಮ್ಮ ನೆರವಿಗೆ ಅವರೇ ಯಾಕೆ ಬರ್ತಾರೆ? ಕನ್ವಿನ್ಸ್ ಮಾಡಬೇಕು ನೀವು ಹೋಗಿ ಇಲ್ಲಿ ಇದನ್ನೆಲ್ಲ ನೀವು ಇಷ್ಟೆಲ್ಲ ಕೇಂದ್ರ ಸರ್ಕಾರ ಹಿಂದಿನ BJP ಸರ್ಕಾರ ಇದನ್ನು ಹೇಳ್ಕೊಂಡು ಎಷ್ಟು ದಿವಸ ಈ ಕಾರಣ ಕೊಟ್ಕೊಂಡಿರ್ತೀರಿ? ಅದರಿಂದ ನಾನು ಹೇಳ್ತಕ್ಕಂಥದ್ದು, ಇವತ್ತು ಕೇಂದ್ರ ಸರ್ಕಾರವನ್ನು ಸಹ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಮುಂದಿನ 8 ತಿಂಗಳು ಉತ್ತಮವಾದಂಥ ಒಂದು ಈ ಒಂದು ಬಜೆಟ್ನ ಹಂಚಿಕೆ ಏನಿದೆ ಪರಿಣಾಮಕಾರಿಯಾಗಿ ಬಳಕೆ ಆಗ್ತಕ್ಕಂಥದ್ದಕ್ಕೆ ನೋಡಬೇಕು ಹೊರತು ಬರೀ ಮತ್ತೊಂದು ಕಡೆ ಬೆಟ್ ತೋರಿಸಿ ಓ ಇದು ಕರ್ನಾಟಕದ ಈ ಬಜೆಟ್ಟು ಇಡೀ ದೇಶಕ್ಕೆ ಮಾದರಿ ಮಾಡ್ತಾರಂತೆ. ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಸಂದೇಶ ಕೊಡ್ತಕ್ಕಂಥ ಇವತ್ತಿನ ಬಜೆಟ್ ಅಂತಿದು ಭಾರತ ದೇಶಕ್ಕೆ ಇದು ಭಾಳ ಆಕರ್ಷಣೀಯವಾದಂಥ